ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಅಚ್ಚಾರ್. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಈಗಾಗಲೇ ಗೊತ್ತಿರುವಂತೆ 5 ಮತ್ತು 8ನೇ ತರಗತಿಗೆ ಇದೇ ಮೊದಲ ಬಾರಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು KSQAAC ಕೈಗೊಳ್ತಾ ಇದೆಂತಕ್ಕಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಾಗಿದೆ. ಮತ್ತೆ ಮಾದರಿ ಇಲಾಖೆ ಪ್ರಕಟಿಸಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಚಾನೆಲಲ್ಲಿ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿದ್ದೀವಿ. ಮಾರ್ಚ್ ತಿಂಗಳಲ್ಲಿ ಈ ಪರೀಕ್ಷೆ ನಡೀತಾ ಇರೋದ್ರಿಂದ ನಾವು ಮಕ್ಕಳನ್ನ ಸಿದ್ಧತೆಯನ್ನ ಮಾಡಬೇಕಾಗಿದೆ. ಮಕ್ಕಳನ್ನ ಯಾವ ರೀತಿ ನಾವು ಸಿದ್ಧತೆಯನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ತಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಣೆಯನ್ನ ಮಾಡಿ ಅಂತ ಕೇಳ್ಕೊಳ್ತಾ, ತಮ್ಮೊಟ್ಟಿಗೆ ಇವತ್ತಿನ ವಿಚಾರ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಮೌಲ್ಯಾಂಕನ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಕೆಲಸ ತಮ್ಮಿಂದ ಆಗ್ಬೇಕು ಅಂತಕ್ಕಂಥದ್ದು. ಎರಡನೇದು, ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಓದ್ತಕ್ಕಂತ ಅಭ್ಯಾಸವನ್ನ ಮಕ್ಕಳಲ್ಲಿ ಮಾಡಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮಕ್ಕಳು ಪ್ರಶ್ನೆಯನ್ನ ಓದೋದಿಲ್ಲ, ಮತ್ತೆ ಮಕ್ಕಳಿಗೆ ಆ ಒಂದು ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂತ ಉತ್ತರವನ್ನು ಕೂಡ ಸರಿಯಾಗಿ ಓದದೇ ಇರತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ, ಪ್ರಶ್ನೆ ಅಂದ್ರೆ ಯಾವುದು, ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನ ನೀಡಿದನೆ, ನಾನು ಯಾವ ಉತ್ತರವನ್ನ ಆಯ್ಕೆಯನ್ನ ಮಾಡಬೇಕು, ಮತ್ತೆ ಯಾವ ರೀತಿ ಆಯ್ಕೆಯನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಮಕ್ಕಳಲ್ಲಿ ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪರೀಕ್ಷೆ ನಡೀತಿರ್ತಕ್ಕಂಥದ್ದು 40 ಅಂಕಗಳಿಗೆ ನಡೀತಾ ಇದೆ. 10 ಅಂಕಗಳು ಮೌಖಿಕ ಆಗಿದ್ರೂ ಕೂಡ 40 ಅಂಕಗಳಲ್ಲಿ 20 ಅಂಕಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ ಅಂತಕ್ಕಂಥದ್ದು. ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ 1 ರಿಂದ 20 ವರೆಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಏನಿದೆ, ಬಹು ಆಯ್ಕೆಯನ್ನ ನಿರೀಕ್ಷೆಯನ್ನು ಮಾಡಲಾಗುತ್ತೆ. 1 ಪ್ರಶ್ನೆಗೆ 4 ಉತ್ತರಗಳನ್ನ ನಿಖರ ಮತ್ತು ಸಮೀಪ ಉತ್ತರಗಳನ್ನ ನೀಡಿರೋದ್ರಿಂದ ನಿರ್ದಿಷ್ಟ ಮತ್ತು ನಿಖರ ಮತ್ತು ಸರಿಯಾದ ಉತ್ತರವನ್ನು ಮಗು ಆಯ್ಕೆಯನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರಶ್ನೆಯನ್ನ ಓದ್ತಕ್ಕಂಥದ್ದು ಮತ್ತೆ ಆ ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನ ಓದ್ತಕ್ಕಂಥದ್ದು ಮತ್ತು ಸರಿಯಾದ ಉತ್ತರವನ್ನ ಯಾವ ರೀತಿ ಆಯ್ಕೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತಾವು ಅಭ್ಯಾಸವನ್ನ ಮಾಡಿಸ್ಬೇಕಾಗತ್ತೆ. ಇನ್ನೊಂದು, ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಂತ ಸಂದರ್ಭದಲ್ಲಿ ನಿಖರವಾಗಿ ಅಲ್ಲಿ ನೀಡಿರ್ತಾನೆ ಉತ್ತರದ ಆಯ್ಕೆಯೊಂದಿಗೆ ಉತ್ತರವನ್ನ ಬರಿತಕ್ಕಂಥದ್ದು, ನಮೂದನ್ನ ಮಾಡ್ತಕ್ಕಂಥದ್ದು. ಕೊಡ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಮಗು ಉತ್ತರ ಕ್ರಮ ಸಂಖ್ಯೆಯ ಜೊತೆಯಲ್ಲೇ ಉತ್ತರವನ್ನ ಆಯ್ಕೆಯನ್ನ ಮಾಡಿ ಬರಿಬೇಕಾಗುತ್ತೆ. ಈ ಒಂದು ಅಭ್ಯಾಸವನ್ನ ಮಾಡಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನ ಪ್ರಶ್ನೆ ಪತ್ರಿಕೆಯ ಆರಂಭದಲ್ಲಿ ವಿದ್ಯಾರ್ಥಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ SATS ಅನ್ನ ನಮೂದು ಮಾಡ್ತಕ್ಕಂಥದ್ದು, ಮತ್ತೆ ವಿದ್ಯಾರ್ಥಿ ಸಹಿಯನ್ನ ಮಾಡ್ತಕ್ಕಂಥದ್ದು, ತನ್ನ ಹೆಸರನ್ನ ಬರಿತಕ್ಕಂಥದ್ದು, ಇದನ್ನು ಕೂಡ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ. ಇನ್ನೊಂದು, ಇನ್ನ ಉಳಿದಂತ ವಿಚಾರಗಳನ್ನ ಆ ಒಂದು ತರಗತಿಯ ಇನ್ವಿಜಿಲೇಟರ್ ಮಾಡ್ತಾರೆ, ಮತ್ತೆ ಉಳಿದಂತ ಮಾಹಿತಿಯನ್ನ ಮೌಲ್ಯಮಾಪಕರು ಭರ್ತಿಯನ್ನ ಮಾಡ್ಕೊಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಇನ್ನು 1 ರಿಂದ 20 ವರೆಗಿನ ಕ್ರಮ ಸಂಖ್ಯೆ ಮುಗಿದಾದ ನಂತರ ಮೊದಲ 5 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರ್ತವೆ ಅಂತಕ್ಕಂಥದ್ದು. 2 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಮಗು ಉತ್ತರವನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಅಂತಕ್ಕಂಥದ್ದನ್ನ ಅಭ್ಯಾಸವನ್ನ ಮಾಡಿಸ್ಬೇಕಾಗುತ್ತೆ. 2 ವಾಕ್ಯದ ಪ್ರಶ್ನೆಗಳಿಗೆ ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಮಗು ನಿಖರವಾಗಿ ಉತ್ತರವನ್ನು ಬರಿತಕ್ಕಂಥ ಅಭ್ಯಾಸವನ್ನ ಮಾಡಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಒಂದು ಪ್ರಶ್ನೆಯನ್ನ ಓದ್ತಕ್ಕಂಥದ್ದು, ಆ ಪ್ರಶ್ನೆಗೆ ಉತ್ತರವನ್ನ ಮಗು ಯೋಚನೆಯನ್ನ ಮಾಡಿ ಬರಿತಕ್ಕಂಥ ಅಭ್ಯಾಸವನ್ನು ಕೂಡ ಮಾಡಿಸ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನು 3 ಅಂಕದ 2 ಪ್ರಶ್ನೆಗಳು ಈ ಒಂದು ಯಾವುದೇ ವಿಷಯದ ಪ್ರಶ್ನೆ ಪತ್ರಿಕೆಗಳೇ ಇಲ್ಲಿ ಇರ್ತವೆ ಅಂತಕ್ಕಂಥದ್ದು, ಅದನ್ನು ಕೂಡ ಅಭ್ಯಾಸವನ್ನು ಮಾಡಿಸ್ಬೇಕಾಗುತ್ತೆ. ಇಂಥ 4 ಅಂಕದ 1 ಪ್ರಶ್ನೆ ಇರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಮಗುವಿಗೆ ಮೊದಲು 1 ರಿಂದ 28 40 ಅಂಕಗಳಿಗೆ 28 ಪ್ರಶ್ನೆಗಳು ಇರುತ್ತವೆ. 20 ಪ್ರಶ್ನೆಗಳಲ್ಲಿ 20 ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ, 5 2 ಅಂಕದ ಪ್ರಶ್ನೆಗಳು ಇರ್ತವೆ, ಮತ್ತೆ 2 3 ಅಂಕದ ಪ್ರಶ್ನೆಗಳು ಇರ್ತವೆ, ಮತ್ತು 1 4 ಅಂಕದ ಪ್ರಶ್ನೆ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗುತ್ತೆ. ಮತ್ತು ಶಾಲಾ ಹಂತದಲ್ಲಿ ವಾಕ್ಯ ರೂಪದ ಪ್ರಶ್ನೆಗಳಿಗೆ ಯಾವ ರೀತಿ ಮಗು ಉತ್ತರವನ್ನು ಬರಿಬೇಕು ಅಂತಕ್ಕಂಥದ್ದನ್ನು ಅಭ್ಯಾಸವನ್ನ ಮಾಡಿಸ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಇನ್ನು 4ನೇ ಅಂಶ, ಈಗಾಗಲೇ ಪ್ರಶ್ನೆ ಪತ್ರಿಕೆ ಸಿದ್ಧ ಆಗ್ತಕ್ಕಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಂತ ಸಂದರ್ಭದಲ್ಲಿ 2ನೇ ಭಾಗದ ಅಂದ್ರೆ ಏನು ಆಫ್ ಸೆಮಿಸ್ಟರ್ ಇದೆ, ನವೆಂಬರ್ ತಿಂಗಳ ನಂತರದ ಸೆಮಿಸ್ಟರ್ ಅವಧಿಯ ಕಲಿಕಾ ಫಲ ಆಧಾರಿತ, ಕಲಿಕಾ ಚೇತರಿಕೆಯ ಚಟುವಟಿಕೆಗಳನ್ನ ಆಧಾರಿತ ಮತ್ತು ಪಠ್ಯಪುಸ್ತಕ ಆಧಾರಿತ ಪ್ರಶ್ನೆಗಳು ಬಂದಿರ್ತವೆ ಅಂತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಹೆಚ್ಚು ಫೋಕಸ್ ಅನ್ನ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಪ್ರತಿಯೊಬ್ಬ ಶಿಕ್ಷಕನು ಕೂಡ ತಮ್ಮ ಶಾಲಾ ಹಂತದಲ್ಲಿ 1 ಕಲಿಕಾಫಲವನ್ನ ಆಧರಿಸಿರತಕ್ಕಂಥ 10 ಪ್ರಶ್ನೆಗಳನ್ನ ತೆಗೆದುಕೊಂಡು ತಾವೇ ಸಿದ್ಧಪಡಿಸ್ಕೊಂಡು ಮಗುವಿಗೆ ಅಭ್ಯಾಸವನ್ನ ಮಾಡಿಸ್ಬೇಕಾಗುತ್ತೆ. ಉದಾಹರಣೆ, 1 ಕಲಿಕಾಫಲ ಬಂತು ಅಂತ ಹೇಳಿದ್ರೆ ನವೆಂಬರ್ ತಿಂಗಳ ನಂತರದ 1 ಕಲಿಕಾಫಲವನ್ನು ಆಯ್ಕೆ ಮಾಡಿಕೊಂಡು ಆ ಕಲಿಕಾಫಲಕ್ಕೆ 1 5 ಬಹು ಆಯ್ಕೆಯ ಪ್ರಶ್ನೆಗಳು,
ಒಂದೆರಡು ಎರಡು ವಾಕ್ಯದ ಪ್ರಶ್ನೆಗಳು, ಒಂದು ಮೂರು ಅಂಕದ ಪ್ರಶ್ನೆ, ಮತ್ತೊಂದು ನಾಲ್ಕು ಅಂಕದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ ನೀವು ಎಷ್ಟಾದ್ರೂ ಹೆಚ್ಚು ಮಾಡ್ಕೋಬಹುದು. ಉತ್ತರ ಒಂದೇ ರೀತಿ ಬರುವ ರೀತಿಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಮತ್ತು ಬಹು ವ್ಯಾಪ್ತಿಯ ಪ್ರಶ್ನೆಗಳನ್ನು ತಾವು ಸಿದ್ಧಪಡಿಸಿ ಮಗುವಿಗೆ ತಾವು ಪ್ರಯತ್ನವನ್ನು ಮಾಡೋದಕ್ಕೆ ಅಥವಾ ಶಾಲಾ ಹಂತದಲ್ಲಿ ಆ ಅಭ್ಯಾಸವನ್ನು ಮಾಡಿಸಿದ್ರೆ ಮಗು ಖಂಡಿತವಾಗಿಯೂ ಕೂಡ ಯಶಸ್ಸನ್ನು ಕಾಣುತ್ತೆ ಅಂತಕ್ಕಂಥದ್ದು. ಯಾಕೆಂತೇಳಿದ್ರೆ ಬೇರೆ ಬೇರೆ ಬರುತ್ತೆ ಪಿ ಡಿ ಎಫ್ಸು ಎಲ್ಲ ಕೂಡ, ಈಗ ಮಾಡಿರ್ತಕ್ಕಂಥ ಮಾಡೆಲ್ ರೂಪದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಕ್ರಿಯಾಶೀಲ ಶಿಕ್ಷಕರು ಸಾಕಷ್ಟು ಪಿ ಡಿ ಎಫ್ ರೂಪದ ಮಾದರಿ ಪ್ರಶ್ನೆಗಳನ್ನು ತಮ್ಮೊಟ್ಟಿಗೆ ಒದಗಿಸ್ಕೊಡ್ಬೋದು. ಆದರೆ ನಮ್ಮ ಶಾಲಾ ವ್ಯಾಪ್ತಿಯ ಮಕ್ಕಳ ನಮ್ಮ ಒಂದು ಮನೋಭಾವವನ್ನು ಆಧರಿಸಿ ನಾವೇ ಸ್ವತಃ ಸಿದ್ಧಪಡಿಸಿದರೆ ಒಂದು ನೂರು ಪ್ರಶ್ನೆಗಳು, ಬಹು ಆಯ್ಕೆಯ ಒಂದು ನೂರು ಪ್ರಶ್ನೆಗಳು, ಎರಡು ಅಂಕದ ಒಂದು 50 ಪ್ರಶ್ನೆಗಳು, ಮೂರು ಅಂಕದ ಒಂದು 25 ಪ್ರಶ್ನೆಗಳು, ನಾಲ್ಕು ಅಂಕದ ಒಂದು 10 ಪ್ರಶ್ನೆಗಳನ್ನು ತಾವು ಎರಡನೇ ಸೆಮಿಸ್ಟರ್ನಲ್ಲಿ ಆಧರಿಸಿ ತಾವೇ ತಮ್ಮ ಶಾಲಾಂತದಲ್ಲಿ ಸಿದ್ಧಪಡಿಸಿ ಆ ಮಕ್ಕಳಿಗೆ ತಾವೇ ಉತ್ತರವನ್ನು ಯಾವ ರೀತಿ ಬರೀಬೇಕು, ಉತ್ತರ ಇದಕ್ಕೆ ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ನೀಡಬಹುದು ಅಂತಕ್ಕಂಥದ್ದನ್ನು ಅಭ್ಯಾಸವನ್ನು ಮಾಡಿಸಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮಗು ಉತ್ತಮವಾಗಿರ್ತಕ್ಕಂಥ ಶ್ರೇಣಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಹಾಗಾಗಿ ತುಂಬ ಇನ್ನೂ ಕೂಡ ಸಮಯಾವಕಾಶ ಇರೋದ್ರಿಂದ ಒಂದು ದಿನ ಒಂದು ವಿಷಯವನ್ನು ಅಭ್ಯಾಸವನ್ನು ಮಾಡಿಸಿದ್ರು ಕೂಡ ಪ್ರತಿ ವಾರ ನಾಲ್ಕು ವಿಷಯಗಳನ್ನು ನಾವು ಅಭ್ಯಾಸವನ್ನು ಮಾಡಿಸ್ಬೋದು. ನಾವು ಪ್ರಶ್ನೆಗಳನ್ನು ಆಯ್ಕೆಯನ್ನು ಮಾಡೋದಕ್ಕೆ ತಯಾರಿಸೋದಕ್ಕೆ ಒಂದು ದಿವಸ ಅಥವಾ ಒಂದೆರಡು ದಿವಸ ಕಾಲಾವಕಾಶ ಬೇಕಾಗ್ಬೋದು. ಹಾಗಾಗಿ ತಾವೇ ತಮ್ಮ ಶಾಲಾ ಹಂತದಲ್ಲಿ ಕ್ರಿಯಾಶೀಲ ಶಿಕ್ಷಕರಿರೋದ್ರಿಂದ ತಾವೇ ಒಂದು 100 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಸಿದ್ಧಪಡಿಸಿ, ಎರಡು ಅಂಕದ ಪ್ರಶ್ನೆಗಳನ್ನು ಸಿದ್ಧಪಡಿಸಿ, ಮೂರು ಅಂಕದ ಪ್ರಶ್ನೆಗಳನ್ನು ಸಿದ್ಧಪಡಿಸಿ, ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಮಕ್ಕಳಿಗೆ ಒಂದು ನೋಟ್ಸ್ ರೂಪದಲ್ಲಿ ತಾವು ಅಭ್ಯಾಸವನ್ನು ಮಾಡಿಸಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಮಗು A+ ಶ್ರೇಣಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಮತ್ತೊಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಇನ್ನು ಕೊನೆಯ ಅಂಶ ಅಂತಕ್ಕಂಥದ್ದು ಮಗುವಿಗೆ ಎಲ್ಲಾ ಪ್ರಶ್ನೆಗಳಿಗೆ ತಾನು ತೋಚಿರುವ ಅಥವಾ ತನಗೆ ಆ ಒಂದು ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಯಾವ ರೀತಿಯ ಉತ್ತರವನ್ನು ಬರಿಬೇಕಾಗುತ್ತೆ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಮಾತಿನಲ್ಲಿ ಬರೆಯೋದಕ್ಕೆ ಹೆಚ್ಚು ಪ್ರಯತ್ನವನ್ನ ಅಭ್ಯಾಸವನ್ನ ಮಾಡಿಸಿ. ಕಾಗುಣಿತ ದೋಷ ಇದ್ರೂ ಪರವಾಗಿಲ್ಲ, ಸಮಯಾವಕಾಶ ಕಡಿಮೆ ಇದೆ. ಎಲ್ಲಾ ಮಕ್ಕಳು ಕೂಡ ದೋಷ ರಹಿತ ವಾಕ್ಯಗಳನ್ನ ಬರೀತಾರೆ ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ. ಮಕ್ಕಳು ಸಾಕಷ್ಟು ಕಾಗುಣಿತ ದೋಷಗಳನ್ನ ಬರೀತಾ ಇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಅಥವಾ ಮಕ್ಕಳಲ್ಲಿ ಆ ಒಂದು ಭಯದ ವಾತಾವರಣ ಇರೋದ್ರಿಂದ ಅವ್ರಿಗೆ ಏನ್ ಗೊತ್ತು ಆ ಉತ್ತರವನ್ನ ಬರೆಯೋದಕ್ಕೆ, ಉತ್ತರ ಗೊತ್ತಿರತ್ತೆ ಕೆಲವು ಮಕ್ಕಳಿಗೆ ಬರೆಯೋದಕ್ಕೆ ಆಗ್ತಾ ಇರಲ್ಲ, ಅಂತ ಒಂದು ಪ್ರಯತ್ನದ ಒಂದು ಅವಕಾಶವನ್ನ ಡ್ರಿಲ್ಲಿಂಗ್ ಮಾಡಿಸಿ ಖಂಡಿತವಾಗ್ಲೂ ಕೂಡ ಇದೊಂದು ಪ್ರಯತ್ನ ಅಂತ ಒಂದು ಚಾಲೆಂಜಿಂಗ್ ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು 5 ಮತ್ತು 8 ತರಗತಿಯ ಈ ಒಂದು ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನ ಕಾಣ್ತಾರೆ ಅಂತಕ್ಕಂಥ ಮಾತನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಸ್ನೇಹಿತರೆ ಇದಾಗಿತ್ತು 5 ಮತ್ತು 8 ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಮೋಟಿವೇಶನ್ ಮಾಡಬೇಕು ಮತ್ತು ನನ್ನ ಕರ್ತವ್ಯ ಏನು ಮತ್ತು ನಾನು ಯಾವ ರೀತಿ ಪ್ರಯತ್ನಿಸಬೇಕು ಅಂತಕ್ಕಂಥದ್ದು. ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದೆ ಅಂತೇಳಿ ಬಯಸ್ಕೊಳ್ತಾ, ಇಷ್ಟ ಆಗಿದ್ರೆ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ರಿ. ತಪ್ಪದೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಕೆಲಸಕ್ಕಾಗಿ ಒಂದು ಒಳ್ಳೆಯ ಪ್ರಯತ್ನಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ. ಎಲ್ರು ಕೂಡ ನಮಸ್ತೆ, ಧನ್ಯವಾದಗಳು.